Hello everyone, welcome to Sakat Movies. ಹಲೋ ಎವ್ರಿವನ್, ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ಇಟಾಲಿಯನ್ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್ ಬ್ರೆಡ್ ಅಂಡ್ ಟುಲಿಪ್ಸ್ ಮೂವಿಯನ್ನು. ಈ ಕತೆ ರೊಜಾಲ್ಬಾ ಹೆಸರಿನ ಲೇಡಿಯದ್ದು. ಒಂದಿನ ಅವಳು ತನ್ನ ಫ್ಯಾಮಿಲಿಯ ಜೊತೆ ವೆಕೇಷನ್ ಟ್ರಿಪ್ಗೆ ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ಆ ಗ್ರೂಪ್ನಿಂದ ಮಿಸ್ ಆಗ್ತಾಳೆ. ಆನಂತರ ಅವಳು ಮನೆಗೆ ವಾಪಸ್ ಹೋಗೋದಕ್ಕೂ ಮುಂಚೆ ಅವಳ ಲೈಫಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾ ರೋಮ್ ಸಿಟಿಯಿಂದ ಆರಂಭವಾಗುತ್ತೆ. ಒಬ್ಬ ಟೂರಿಸ್ಟ್ ಆ ಸಿಟಿಯ ವಿಶೇಷತೆಗಳ ಬಗ್ಗೆ, ಅದ್ಭುತಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇರ್ತಾನೆ. ಅದೇ ಗ್ರೂಪಿನ ಟೂರಿಸ್ಟ್ಗಳಲ್ಲಿ ಒಬ್ಬಳು ರೊಜಾಲ್ಬಾ. ಅವಳು ತನ್ನ ಇಬ್ಬರು ಮಕ್ಕಳು ಮತ್ತು ಗಂಡನ ಜೊತೆ ರೋಮ್ ನಗರದಲ್ಲಿ ಸುತ್ತಾಡೋದಕ್ಕೆ ಅಂತ ಬಂದಿರ್ತಾಳೆ. ರೊಜಾಲ್ಬಾ ಒಂದು ಸ್ವಲ್ಪ ದದ್ದು, ಯಾಕಂದರೆ ಯಾವಾಗಲೂ ಅವಳ ಕೈಯಲ್ಲಿ ಯಾವುದೇ ವಸ್ತು ಸ್ಟೇಬಲ್ ಆಗಿ ನಿಲ್ಲಲ್ಲ. ಅವು ಕೆಳಕ್ಕೆ ಬಿದ್ದು ಒಡೆದು ಹೋಗ್ತವೆ ಅಥವಾ ಏನೋ ಉಲ್ಟಾ ಪಲ್ಟಾ ಆಗಿ ಹಾಳಾಗಿ ಹೋಗ್ತವೆ. ಇನ್ನು ಅವಳ ಹಸ್ಬೆಂಡ್ ತುಂಬ ಕಂಟ್ರೋಲಿಂಗ್ ಆದಂಥ ವ್ಯಕ್ತಿ. ಆತ ಯಾವಾಗಲೂ ಕೂಡ ರೊಜಾಲ್ಬಾಳನ್ನು ಬೈತಾನೆ ಇರ್ತಾನೆ. ಆ ಮೂಲಕ ಅವಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾನೆ. ಆನಂತರ ಅವಳು ವಾಶ್ರೂಮ್ಗೆ ಹೋಗ್ತಾಳೆ. ಆಗ ಅವಳ ಇಯರ್ ರಿಂಗ್ ವಾಶ್ ಬೇಸಿನಲ್ಲಿ ಬಿದ್ದು ಕಳೆದು ಹೋಗುತ್ತೆ. ಅವಳು ಆ ಇಯರ್ ರಿಂಗನ್ನು ಹುಡುಕ್ತಾ ಹುಡುಕ್ತಾ ಟ್ರಿಪ್ಗೆ ಲೇಟ್ ಆಗ್ತಾ ಹೋಗುತ್ತೆ. ಅವಳು ಆತುರಾತರದಿಂದ ವಾಪಸ್ ತನ್ನ ಬಸ್ ಹತ್ರಕ್ಕೆ ಓಡೋಡಿ ಬರ್ತಾಳೆ. ಆದರೆ ಅಷ್ಟರಲ್ಲಿ ಬಸ್ ಅವಳನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ನಂತರ ಅವಳು ತನ್ನ ಗಂಡನಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳಾದರೂ ಗಂಡನ ಫೋನ್ ನಂಬರ್ ನೆನಪಿರದೆ ಹೋಗಿದ್ದರಿಂದ ಸುಮ್ಮನಾಗ್ತಾಳೆ. ತುಂಬ ಹೊತ್ತು ಅಲ್ಲೇ ವೇಟ್ ಮಾಡಿದ ನಂತರ ಅವಳಿಗೊಂದು ಕಾಲ್ ಬರುತ್ತೆ. ಆ ಫೋನಲ್ಲಿ ಅವಳ ಗಂಡ ರೊಜಾಲ್ಬಾಳ ಮೇಲೆ ಸಿಕ್ಕಾಪಟ್ಟೆ ಕೂಗಾಡ್ತಾ ಇರ್ತಾನೆ. ಮತ್ತು ಅವನು ಹೇಳ್ತಾನೆ, ಒಂದು 2 ಅವರ್ಸಲ್ಲಿ ನಾವು ವಾಪಸ್ ಬಂದುಬಿಡ್ತೀವಿ, ನೀನು ಅಲ್ಲೇ ವೇಟ್ ಮಾಡು ಅಂತ ಹೇಳ್ತಾನೆ. ತುಂಬ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅವಳಿಗೆ ಬೇಜಾರಾಗಿ ಹೋಗುತ್ತೆ. ಆಗ ಅಲ್ಲಿ ಅವಳಿಗೆ ಒಬ್ಬ ಲೇಡಿ ಪರಿಚಯ ಆಗ್ತಾಳೆ. ಆಕೆ ಕೂಡ ಇವಳ ಹಾಗೆ ಅಲೆಮಾರಿನೇ. ನಂತರ ರೊಜಾಲ್ಬಾ ತನ್ನ ಗಂಡ ಮತ್ತು ಮಕ್ಕಳ ಹತ್ರ ಏನಾದರೂ ಮಾಡಿ ಹೋಗಲೇಬೇಕು ಅಂದ್ಕೊಂಡು ಆ ಲೇಡಿಯ ಹೆಲ್ಪ್ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಆ ಲೇಡಿಯ ಜೊತೆ ಮಾತಾಡ್ತಾ ಅವರಿಬ್ಬರು ತುಂಬ ಕ್ಲೋಸ್ ಆಗ್ತಾರೆ. ರೊಜಾಲ್ಬಾ ತನ್ನ ಫ್ಯಾಮಿಲಿಯ ಬಗ್ಗೆ ಮಾತಾಡತೊಡಗ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೆ ವಯಸ್ಸೂ ಚಿಕ್ಕದೆ, ಆದರೆ ಈಗಾಗಲೇ ನನಗೆ ಇಬ್ಬರು ಮಕ್ಕಳಿದ್ದಾರೆ, ಆಗಿನಿಂದಲೂ ನಾನು ನನ್ನ ಫ್ಯಾಮಿಲಿಯ ಜೊತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂತ ಹೇಳತೊಡಗ್ತಾಳೆ. ಆ ಲೇಡಿ ಹತ್ರ ಒಂದಷ್ಟು ದೂರ ಲಿಫ್ಟ್ ತಗೊಂಡ ನಂತರ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ರೊಜಾಲ್ಬಾ ಟ್ರಾವೆಲ್ ಮಾಡತೊಡಗ್ತಾಳೆ. ಆಗ ಆ ಕಾರ್ನ ಓನರ್ ಹೇಳ್ತಾನೆ, ನನಗೆ ವಿನಿಸ್ ಕಡೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ರೊಜಾಲ್ಬಾ, ನಾನು ಕೂಡ ವಿನಿಸ್ಗೆ ಹೋಗ್ಬೇಕಂತ ತುಂಬ ಸಾರಿ ಅನ್ಕೊಳ್ತಾ ಇದ್ದೆ, ಆದರೆ ಯಾಕೋ ಏನೋ ಹೋಗೋದಕ್ಕಾಗಲಿಲ್ಲ ಅಂತಾಳೆ. ಅಷ್ಟರಲ್ಲಿ ಕಾರ್ನಲ್ಲಿ ಇದ್ದಂಥ ವ್ಯಕ್ತಿ ನಿದ್ದೆ ಮಾಡತೊಡಗ್ತಾನೆ. ಹಾಗಾಗಿ ರೊಜಾಲ್ಬಾನೇ ಡ್ರೈವ್ ಮಾಡತೊಡಗ್ತಾಳೆ. ಕಾರನ್ನು ಡ್ರೈವ್ ಮಾಡ್ತಾ ರೊಜಾಲ್ಬಾಳ ಮನಸ್ಸು ಡೈವರ್ಟ್ ಆಗುತ್ತೆ. ಅವಳು ತನ್ನ ಗಂಡ ಮತ್ತು ಮಕ್ಕಳ ಹತ್ರಕ್ಕೆ ಹೋಗೋದು ಬಿಟ್ಟು ವಿನಿಸ್ಗೆ ಹೊರಟು ಹೋಗ್ತಾಳೆ. ಆ ರಾತ್ರಿ ಅವಳು ಒಂದು ಮೋಟೆಲ್ ರೂಮ್ನಲ್ಲಿ ಉಳಿದುಕೊಳ್ತಾಳೆ. ಅಲ್ಲಿನ ಓನರ್ ಅವಳಿಗೆ ಹೇಳ್ತಾಳೆ, ಈ ಮೋಟೆಲ್ ನಾಳೆ ಬಂದಾಗುತ್ತೆ, ಆ್ಯಂಡ್ ನೀವು ಈ ಮೋಟೆಲ್ನ ಕೊನೆಯ ಗೆಸ್ಟ್ ಅಂತ ಹೇಳ್ತಾಳೆ. ಇಲ್ಲೇನಾದರೂ ನೀವು ಊಟ ಮಾಡಬೇಕಾದ್ರೆ ಹತ್ತಿರದಲ್ಲೇ 2 ರೆಸ್ಟೋರೆಂಟ್ಗಳಿವೆ, ಒಂದು ಚೈನೀಸ್ ಮತ್ತೊಂದು ಇಟಾಲಿಯನ್. ಆನಂತರ ಅವಳು ಅದೇ ಮೋಟೆಲ್ನಿಂದ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಆದರೆ ಆ ಕಡೆಯಿಂದ ಅವಳ ಗಂಡ ಸಿಕ್ಕಾಪಟ್ಟೆ ಸಿಟ್ಟಾಗಿ ಬೈದಾಡತೊಡಗ್ತಾನೆ, ಯಾಕಂದರೆ ರೊಜಾಲ್ಬಾ ಈ ಬಾರಿ ಅವನು ಬರ್ತಾನೆ ಅಂತ ವೆಯ್ಟ್ ಮಾಡಿರೋದಿಲ್ಲ. ಇದರಿಂದ ಸಿಟ್ಟಾದಂಥ ರೊಜಾಲ್ಬಾ ಕೂಡ ಫೋನ್ ಕಾಲನ್ನು ಕಟ್ ಮಾಡ್ತಾಳೆ. ಆನಂತರ ಅವಳು ಹತ್ತಿರದಲ್ಲೇ ಇರುವಂಥ ರೆಸ್ಟೋರೆಂಟ್ ಒಂದಕ್ಕೆ ಹೋಗ್ತಾಳೆ. ಆಗ ಅಲ್ಲಿದ್ದಂಥ ವೇಟರ್ ಹೇಳ್ತಾನೆ, ನಮ್ಮ ರೆಸ್ಟೋರೆಂಟ್ ಕುಕ್ ಹೆಲ್ತ್ ಸರಿಯಾಗಿಲ್ಲದೆ ಇರೋದ್ರಿಂದ ನಿಮಗೆ ಬೆಟರ್ ಆದಂಥ ಫುಡ್ ಸರ್ವ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಆ ಚೈನೀಸ್ ಫುಡ್ಗಿಂತ ಇದು ಬೆಟರ್ ಆಗೇ ಇದೆ ಬಿಡಿ ಅಂತ. ಅದಕ್ಕೆ ಆ ವೇಟರ್ ಹೇಳ್ತಾನೆ, ಚೈನೀಸ್ ಕುಕ್ಗಳಲ್ಲೂ ಕೂಡ ಜಗತ್ತಿನ ಬೆಸ್ಟ್ ಶೆಫ್ಸ್ ಇದ್ದಾರೆ ಅಂತ ಹೇಳತೊಡಗ್ತಾನೆ. ಆನಂತರ ಅವಳಿಗೆ ಅವಳ ಬ್ಯಾಗ್ನಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ. ಮಾರ್ನ ದಿನ ಅವಳು ವೆನಿಸನ್ನು ಬಿಟ್ಟು ಹೋಗೋದಕ್ಕೂ ಮುಂಚೆ ಒಂದಷ್ಟು ಪ್ಲೇಸ್ಗಳನ್ನು ನೋಡಿಬಿಡೋಣ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಅವಳು ಸಿಟಿಯನ್ನೆಲ್ಲ ತಿರುಗಾಡ್ಕೊಂಡು ವಾಪಸ್ ಬರುವಷ್ಟರಲ್ಲಿ ಅವಳು ಟ್ರಾವೆಲ್ ಮಾಡಬೇಕಾಗಿದ್ದಂಥ ಟ್ರೈನ್ ಸ್ವಲ್ಪದರಲ್ಲಿ ಮಿಸ್ ಆಗಿ ಹೋಗುತ್ತೆ. ಇದರಿಂದಾಗಿ ಅವಳು ತನ್ನ ಗಂಡನಿಗೆ ವಾಯ್ಸ್ ಮೆಸೇಜ್ ಒಂದನ್ನು ಕಳಿಸ್ತಾಳೆ ಮತ್ತು ಹೇಳ್ತಾಳೆ, ನಾನು ವೆನಿಸಲ್ಲಿದ್ದೀನಿ ಮತ್ತು ನನಗೆ ಟ್ರೈನ್ ಮಿಸ್ ಆಗೋಯ್ತು ಅಂತ, ನಾಳೆ ಬೆಳಗ್ಗೆ ಮತ್ತೆ ಟ್ರೈನನ್ನು ಹಿಡಿದು ವಾಪಸ್ ಬರ್ತೀನಿ ಅಂತ ಮೆಸೇಜ್ ಕಳಿಸ್ತಾಳೆ. ಆನಂತರ ರೊಜಾಲ್ಬಾಗೆ ಟ್ರೈನ್ ಮಿಸ್ ಆಗಿದ್ದು ಒಂಥರ ಒಳ್ಳೇದಾಯಿತು ಅಂತ ಅನಿಸತೊಡಗುತ್ತೆ, ಯಾಕಂದರೆ ಇನ್ನೊಂದಷ್ಟು ಸಮಯವನ್ನು ಇದೇ ವೆನಿಸ್ ಸಿಟಿಯಲ್ಲಿ ಸುತ್ತಾಡ್ತಾ ಕಳಿಬೋದು ಅಂತ. ಆ ರಾತ್ರಿ ಅವಳು ಅದೇ ರೆಸ್ಟೋರೆಂಟ್ಗೆ ಹೋಗ್ತಾಳೆ ಮತ್ತು ನೋಡ್ತಾಳೆ ಅವಳ ಪರ್ಸ್ನಲ್ಲಿ ದುಡ್ಡು ಖಾಲಿ ಆಗ್ತಾ ಬಂದಿರುತ್ತೆ ಮತ್ತು ಅವಳು ಕಳೆದ ರಾತ್ರಿ ಉಳ್ಕೊಂಡಿದ್ದಂಥ ಮೋಟೆಲ್ ಈಗಾಗಲೇ ಕ್ಲೋಸ್ ಆಗಿ ಹೋಗಿರುತ್ತೆ. ಆಗ ಅವಳು ಅಲ್ಲಿದ್ದಂಥ ವೇಟರನ್ನು ಕೇಳ್ತಾಳೆ, ಒಂದು ರಾತ್ರಿ ಉಳ್ಕೊಳ್ಳೋದಕ್ಕೋಸ್ಕರ ನನಗೆ ಯಾವುದಾದ್ರೂ ಒಂದು ನಾರ್ಮಲ್ ಆದ ಜಾಗ ಸಿಗ್ಬೋದಾ ಅಂತ. ಇಷ್ಟು ಕಡಿಮೆ ದುಡ್ಡಲ್ಲಿ ವೆನಿಸ್ ಸಿಟಿಯಲ್ಲಿ ನೀವು ಉಳಿದುಕೊಳ್ಳೋದಕ್ಕೆ ಜಾಗ ಯಾವುದು ಸಿಗೋದಿಲ್ಲ ಅಂತಾನೆ. ಆನಂತರ ಅವನೇ ತನ್ನ ಮನೆಗೆ ಅವಳನ್ನು ಕರ್ಕೊಂಡು ಬರ್ತಾನೆ.
ನಂತರ ಅವನ ಮನೆಗೆ ಬಂದವನೇ ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಸರಿಪಡಿಸತೊಡಗ್ತಾನೆ ಮತ್ತು ಅಲ್ಲಿ ಬಂದಿರುವಂತಹ ಗೆಸ್ಟ್ಗೆ ತಾನು ಸಾಯೋದಿಕ್ಕೆ ಹೊರಟಿದ್ದೆ ಅಂತ ಗೊತ್ತಾಗಬಾರ್ದು ಅಂತ ಎಲ್ಲವನ್ನೂ ಚೇಂಜ್ ಮಾಡತೊಡಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ವೇಟರ್ ರೋಸಾಲ್ಬಾಗೋಸ್ಕರ ಬ್ರೇಕ್ಫಾಸ್ಟ್ ಅನ್ನ ಇಟ್ಟು ಹೋಗಿರ್ತಾನೆ ಮತ್ತು ಹೋಗೋದಕ್ಕೂ ಮುಂಚೆ ಡೋರ್ ಅನ್ನ ಕ್ಲೋಸ್ ಮಾಡಿಕೊಳ್ಳುವಂತೆ ಹೇಳಿ ಹೊರಟು ಹೋಗಿರ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ಆ ವೇಟರ್ನ ಹೆಸರು ಫರ್ನಾಂಡೋ ಅಂತ. ನಂತರ ರೋಸಾಲ್ಬಾ ತನ್ನ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಫರ್ನಾಂಡೋಗೆ ಒಂದು ಥ್ಯಾಂಕ್ ಯು ಲೆಟರ್ ಅನ್ನ ಬರೆದಿರ್ತಾಳೆ. ನಂತರ ಅವಳು ಸ್ಟೇಷನ್ ನ ಕಡೆ ಹೊರಡ್ತಾಳೆ. ಹಾಗೆ ಅವಳು ಹೋಗ್ತಾ ಇರಬೇಕಾದ್ರೆ ಒಂದು ಬುಕ್ಕೆ ಶಾಪ್ ಹತ್ರ ಒಂದು ಬೋರ್ಡ್ ಕಾಣಿಸುತ್ತೆ. ನಂತರ ಅವಳು ಜಾಬ್ಗಾಗಿ ಅದರೊಳಗೆ ಇದ್ದಂಥ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ತಾಳೆ. ಆದರೆ ಆ ವ್ಯಕ್ತಿ ನಮಗೆ ಬಲಿಷ್ಠವಾದಂತಹ ಒಬ್ಬ ಗಂಡಸಿನ ಅವಶ್ಯಕತೆ ಇತ್ತು ಅಂತ ಹೇಳ್ತಾನೆ. ಆಗ ಅವಳು ಆತನಿಗೆ ಹೇಳ್ತಾಳೆ ನನಗೆ ಗಾರ್ಡನಿಂಗ್ ಬರುತ್ತೆ ಅಂತ. ಹೀಗಾಗಿ ಆತ ಅವಳಿಗೆ ಕೆಲಸ ಕೊಡೋದಕ್ಕೆ ಒಪ್ಕೊಳ್ತಾನೆ. ಜಾಬ್ ಸಿಕ್ಕಿದ್ದರಿಂದಾಗಿ ರೊಸಾಲ್ಬಾ ಮತ್ತೆ ಫರ್ನಾಂಡೋ ಮನೆಗೆ ವಾಪಸ್ ಬರ್ತಾಳೆ. ಆದರೆ ಆ ಟೈಮಲ್ಲೂ ಫರ್ನಾಂಡೋ ಸುಸೈಡ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಆ ಟೈಮಲ್ಲಿ ರೊಸಾಲ್ಬಾ ಬಂದಿದ್ದರಿಂದ ಅವನ ಸಾವಿನ ಪ್ರಯಾಣವನ್ನು ಅವತ್ತಿಗೆ ಕ್ಯಾನ್ಸಲ್ ಮಾಡ್ಕೊಳ್ತಾನೆ. ಆಗ ಅಲ್ಲಿಗೆ ಫರ್ನಾಂಡೋ ಮನೆಯ ಪಕ್ಕದ ಆಕೆ ಗ್ರೇಸಿಯಾ ಒಳಕ್ಕೆ ಬರ್ತಾಳೆ ಮತ್ತು ರೊಸಾಲ್ಬಾಳ ಸಹಾಯ ಕೇಳ್ತಾಳೆ. ಹೀಗೆ ಅವರಿಬ್ಬರ ನಡುವೆ ದೋಸ್ತಿ ಶುರುವಾಗುತ್ತೆ. ಆ ನೈಟ್ ರೊಸಾಲ್ಬಾ ಫರ್ನಾಂಡೋಗೆ ಹೇಳ್ತಾಳೆ ನಾನು ನಾಳೆಯಿಂದ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಜಾಗವನ್ನು ರೆಂಟ್ಗೆ ತಗೊಳ್ತೀನಿ ಯಾಕಂದರೆ ನನಗೆ ವೆನಿಸ್ ನಗರದಲ್ಲಿ ಜಾಬ್ ಸಿಕ್ಕಿದೆ ಅಂತಾಳೆ. ಮಾನ್ಯ ದಿನವೂ ಫರ್ನಾಂಡೋ ಅವಳಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೆಲಸಕ್ಕೆ ಹೋಗಿರ್ತಾನೆ ಮತ್ತು ಅವನು ಆ ನೋಟ್ನಲ್ಲಿ ಬರೀತಾನೆ ನೀವು ಎಷ್ಟು ದಿನ ಬೇಕಾದರೂ ಈ ಮನೆಯಲ್ಲಿ ಆರಾಮಾಗಿರ್ಬೋದು ಅಂತ. ರೊಸಾಲ್ಬಾಳ ಗಂಡನಿಗೆ ಒಂದಿನ ಒಂದು ಲೆಟರ್ ಬರುತ್ತೆ. ರೊಸಾಲ್ಬಾ ಅದರಲ್ಲಿ ಬರೆದಿರ್ತಾಳೆ ನಾನು ವೆನಿಸ್ ಸಿಟಿಯಲ್ಲಿ ಒಂದಷ್ಟು ದಿನಗಳನ್ನು ಕಳಿಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗಲ್ಲಿ ಕೆಲಸ ಸಿಕ್ಕಿದೆ ಅಂತ ಬರೆದಿರ್ತಾಳೆ. ಆ ಲೆಟರಲ್ಲಿ ಬರೆದಿರುವಂಥ ವಿಷಯಗಳಿಂದ ಅವರ ಮಕ್ಕಳಿಗೆ ಅಂಥ ವ್ಯತ್ಯಾಸವೇನು ಕಾಣದೆ ಅವರು ಆರಾಮಾಗಿ ಇರ್ತಾರೆ. ಆದರೆ ರೊಸಾಲ್ಬಾಳ ಗಂಡ ಮಾತ್ರ ಸಿಟ್ಟಿನಿಂದ ಹಾರಾಡ್ತಾ ಇರ್ತಾನೆ. ಆಗ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ರೊಸಾಲ್ಬಾಳ ಗಂಡನಿಗೆ ಇನ್ನೊಬ್ಬ ಲೇಡಿಯೊಂದಿಗೆ ಅಫೇರ್ ಇದೆ ಅಂತ. ಮತ್ತು ಆತ ರೊಸಾಲ್ಬಾಳನ್ನು ಕೇವಲ ಮನೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ಮಕ್ಕಳನ್ನು ಸಾಕುವುದಕ್ಕಾಗಿ ಮಾತ್ರ ಬಳಸಿಕೊಳ್ತಾ ಇರ್ತಾನೆ ಅಂತ. ಆದರೆ ಈಗ ರೊಸಾಲ್ಬಾ ಮನೆಯ ಕೆಲಸಗಳನ್ನು ಮಾಡೋದಕ್ಕೆ ಇರದೇ ಇರೋದ್ರಿಂದ ಎಲ್ಲ ಕೆಲಸಗಳನ್ನು ಹೇಗೆ ಸಂಭಾಳಿಸಬೇಕು ಗೊತ್ತಾಗದೆ ಭಯಪಡತೊಡಗ್ತಾ ಇರ್ತಾನೆ. ಹಾಗಾಗಿ ಆತ ತನ್ನ ಫ್ರೆಂಡ್ನ ಮೇಲೂ ಕೂಡ ಕೋಪದಿಂದ ಕೂಗಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಪ್ಲಂಬರ್ ಒಬ್ಬ ಅವನತ್ರ ಇಂಟರ್ವ್ಯೂಗೆ ಅಂತ ಬರ್ತಾನೆ. ಅವನ ರೆಸ್ಯೂಮ್ ಎಲ್ಲವನ್ನೂ ಕೂಡ ಓದಿದ ನಂತರ ಅವನಿಗೆ ಗೊತ್ತಾಗುತ್ತೆ ಆ ಪ್ಲಂಬರ್ಗೆ ಡಿಟೆಕ್ಟಿವ್ ಮಾಡೋದು ಅಂದರೆ ತುಂಬ ಫ್ಯಾಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ರೊಸಾಲ್ಬಾಳ ಹಸ್ಬೆಂಡ್ ಅವನಿಗೆ ಫೋಟೋ ಒಂದನ್ನು ಕೊಟ್ಟು ಅವನನ್ನು ವೆನಿಸ್ಗೆ ಕಳಿಸ್ತಾನೆ. ಇನ್ನು ಆ ಪ್ಲಂಬರ್ ಕಾನ್ಸ್ಟಾಂಟಿನೋಗೆ ಜಾಬ್ ಮಾಡಲೇಬೇಕಾಗಿರೋದ್ರಿಂದ ಆತ ಅವನ ಆಫರನ್ನು ಒಪ್ಕೊಂಡು ವೆನಿಸ್ ಕಡೆ ಹೊರಡ್ತಾನೆ. ಇನ್ನು ಕಾನ್ಸ್ಟೆಂಟಿನೋಗೆ ಒಂದು ಸ್ವಲ್ಪ ಮರವಿನ ರೋಗ ಇರೋದ್ರಿಂದ ಅಲ್ಲಿದ್ದಂತಹ ವ್ಯಕ್ತಿ ಅವನಿಗೆ ಸುಮ್ಸುಮ್ಮನೆ ಅಲ್ಲಿರುವಂಥ ಲೈನನ್ನು ತೋರಿಸಿ ಇವರೆಲ್ಲರೂ ಕೂಡ ರೂಮನ್ನು ಪಡ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಹೇಳತೊಡಗ್ತಾನೆ. ಹೀಗಾಗಿ ಆತ ಅವನನ್ನು ತನ್ನ ಪರಿಚಯದ ಹೋಟೆಲ್ಗೆ ಕಳಿಸಿಕೊಡ್ತಾನೆ. ಆ್ಯಂಡ್ ಆ ಹೋಟೆಲ್ನ ರೂಮ್ ಒಂದು ಬೋಟ್ನ ಒಳಗಿರುತ್ತೆ. ಇತ್ತ ರೊಸಾಲ್ಬಾಗೆ ವೆನಿಸ್ ಸಿಟಿ ತುಂಬ ಇಷ್ಟವಾಗ್ತಾ ಇರುತ್ತೆ. ಆಕೆ ಈ ಸಿಟಿಯಲ್ಲಿ ತನ್ನೆಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ತಾ ತನಗೆ ಸಿಕ್ಕಂಥ ಫ್ರೀಡಮನ್ನು ತುಂಬ ಖುಷಿಯಾಗಿ ಅನುಭವಿಸ್ತಾ ಇರ್ತಾಳೆ. ಯಾಕಂದರೆ ಅವಳಿಗೆ ಮನೆಯಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಈಗ ಅವಳು ತನಗೆ ಬೇಕಾದ ಹಾಗೆ ತನ್ನ ಲೈಫನ್ನು ಲೀಡ್ ಮಾಡತೊಡಗಿರ್ತಾಳೆ. ಆದರೂ ಆಗಾಗ ಅವಳಿಗೆ ಫ್ಯಾಮಿಲಿಯ ನೆನಪಾಗಿ ಆಗಾಗ ಮೂಡ್ ಆಫ್ ಆಗ್ತಾ ಇರ್ತಾಳೆ. ಇನ್ನು ರೊಸಾಲ್ಬಾ ಗ್ರಾಸಿಯಾ ಮತ್ತು ಫರ್ನಾಂಡೋ ಜೊತೆ ಆರಾಮಾಗಿ ದಿನಗಳನ್ನು ಕಳೆಯತೊಡಗ್ತಾಳೆ. ಇತ್ತ ವೆನಿಸ್ಗೆ ಬಂದಿದ್ದಂಥ ಕಾನ್ಸ್ಟ್ಯಾಂಟಿನು ಪೂರ್ತಿ ಸಿಟಿಯಲ್ಲಿ ರೊಸಾಲ್ಬಾಗಾಗಿ ಹುಡುಕಾಡತೊಡಗ್ತಾನೆ. ಆದರೆ ಅವಳು ಅವನಿಗೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅದೇ ಟೈಮಲ್ಲಿ ಅವನಿಗೆ ಕೆಲಸ ಕೊಟ್ಟಿದ್ದಂತಹ ರೊಸಾಲ್ಬಾಳ ಗಂಡ ಹೇಳ್ತಾನೆ ನೀನು ಒಂದು ಕೆಲಸವನ್ನು ಮಾಡದೆ ಹೋದರೆ ನಿನಗೆ ಬೇರೆಲ್ಲೂ ಕೂಡ ಕೆಲಸ ಸಿಗದಂತೆ ಮಾಡಿಬಿಡ್ತೀನಿ ಅಂತ ಎದುರಿಸತೊಡಗ್ತಾನೆ. ಹೀಗಾಗಿ ಆತ ಕುಡಿದು ತೂರಾಡ್ತಾ ರಸ್ತೆಗಳಲ್ಲಿ ಓಡಾಡತೊಡಗ್ತಾನೆ. ಆ ಟೈಮಲ್ಲಿ ಅವನಿಗೆ ಒಂದು ಐಡಿಯಾ ಒಳಿಯುತ್ತೆ. ಆನಂತರ ಒಂದಿನ ರೊಸಾಲ್ಬಾ ಮಾರ್ನಿಂಗ್ ಬೇಗ ಇದ್ದು ಫರ್ನಾಂಡೋನನ್ನು ಫಾಲೋ ಮಾಡ್ತಾ ಹೋಗ್ತಾಳೆ. ಆತ ರೆಸ್ಟೋರೆಂಟ್ಗೂ ಹೋಗೋದಕ್ಕೂ ಮುಂಚೆ ಎಲ್ಲಿಗೆ ಹೋಗ್ತಾನೆ ಅಂತ ಕಂಡುಹಿಡಿಯೋದಕ್ಕೆ. ಆಗ ಅವಳಿಗೆ ಗೊತ್ತಾಗುತ್ತೆ ಆತನಿಗೆ ಒಬ್ಬ ಮಗ ಇದ್ದಾನೆ ಮತ್ತು ಅವನನ್ನು ಸ್ಕೂಲ್ಗೆ ಬಿಡೋದಕ್ಕಂತ ಫರ್ನಾಂಡೋ ಬೇಗ ಮನೆಯಿಂದ ಹೊರಡ್ತಾನೆ ಅಂತ. ಆ ರಾತ್ರಿ ರೊಸಾಲ್ಬಾ ಗ್ರಾಜಿಯಾಗಿ ಮಾತನ್ನು ಹೇಳೋದಕ್ಕೆ ಅಂತ ಹೋಗ್ತಾಳೆ. ಆದರೆ ಗ್ರಾಜಿಯಾ ಆ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾಳೆ. ಅದೇ ಟೈಮಲ್ಲಿ ಫರ್ನಾಂಡೋ ಒಂದು ಪೋಸ್ಟರನ್ನು ತೆಗೆದುಕೊಂಡು ಬಂದು ರೊಸಾಲ್ಬಾಗೆ ತೋರಿಸ್ತಾನೆ. ರೊಸಾಲ್ಬಾ ಕಾಣೆಯಾಗಿದ್ದಾಳೆ ಅನ್ನುವಂಥ ಪೋಸ್ಟರ್ ಇಡೀ ವೆನಿಸ್ ಸಿಟಿಯಲ್ಲಿ ಅಂಟಿಸಲಾಗಿದೆ ಅಂತ ಹೇಳ್ತಾನೆ. ಆಗ ರೊಸಾಲ್ಬಾ ಅವನ ಹತ್ರ ಎಲ್ಲ ಸತ್ಯವನ್ನು ಕೂಡ ಹೇಳಿಕೊಳ್ತಾಳೆ. ಆಗ ಫರ್ನಾಂಡೋ ಇಡೀ ಸಿಟಿಯಲ್ಲಿ ನಿಮ್ಮ ಪೋಸ್ಟರ್ಗಳನ್ನು ಹಚ್ಚಿರೋದ್ರಿಂದ ಮತ್ತು ಇಂಥ ಸಮಯದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಹತ್ರಕ್ಕೆ ಹೋದ್ರೇ ಬೆಟರು ಅಂತ ಹೇಳ್ತಾನೆ. ಅದಕ್ಕೆ ರೊಸಾಲ್ಬಾ ಹೇಳ್ತಾಳೆ ಅದಕ್ಕಿಂತಲೂ ಮುಂಚೆ ನೀವು ನಿಮ್ಮ ಫ್ಯಾಮಿಲಿಯ ಕಡೆ ಗಮನ ಹರಿಸೋದು ಒಳ್ಳೆಯದು ಅಂತಾಳೆ. ಆಗ ರೊಸಾಲ್ಬಾಗೆ ಗೊತ್ತಾಗುತ್ತೆ ಫರ್ನಾಂಡೋ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡ್ತಾ ಇರುವಂಥ ಹುಡುಗ ಆತನ ಮಗ ಅಲ್ಲ
ಅದು ತನ್ನ ಮಗ ಆಲೆನ್ ತಂದು ಬಿಟ್ಟು ಹೋದಂತಹ ಮಗು. ಫರ್ನಾಂಡೋ ಜೊತೆ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ಇನ್ನೊಂದು ವಿಷಯವೂ ಕೂಡ ಕನ್ಫರ್ಮ್ ಆಗುತ್ತೆ. ಫರ್ನಾಂಡೋ ಒಂದ್ಸಾರಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಯಾಕಂದ್ರೆ ಫರ್ನಾಂಡೋ ನ ಫ್ರೆಂಡ್ ಫರ್ನಾಂಡೋ ಹೆಂಡತಿ ಹತ್ರ ಅಫೇರ್ ಇಟ್ಕೊಂಡಿದ್ದಕ್ಕಾಗಿ ಫರ್ನಾಂಡೋ ತನ್ನ ಗೆಳೆಯನನ್ನ ಕೊಂದು ಹಾಕಿ ಜೈಲಿಗೆ ಹೋಗಿರ್ತಾನೆ. ಆ ರಾತ್ರಿ ರೊಜಾಲ್ಬಾ ಕಾನ್ಸ್ಟ್ಯಾಂಟಿನೋಗೆ ಕಾಲ್ ಮಾಡ್ತಾಳೆ, ನಾವಿಬ್ರು ನಾಳೆ ಬೆಳಗ್ಗೆ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಮಾರನೇ ದಿನ ಇಬ್ರು ಮೀಟ್ ಆಗ್ತಾರೆ. ಆಗ ಕಾನ್ಸ್ಟ್ಯಾಂಟಿನೋ ಹೇಳ್ತಾನೆ, ನಿಮ್ಮ ಹಸ್ಬೆಂಡ್ ನೀವಿಲ್ದೆ ಇರೋದ್ರಿಂದ ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಅವರ ಹೆಲ್ತ್ ಹಾಳಾಗ್ತಾ ಇದೆ ಅಂತ, ಹೀಗಾಗಿ ನೀವು ನನ್ನ ಜೊತೆ ಬರಬೇಕು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಕಾನ್ಸ್ಟ್ಯಾಂಟಿನೋಗೆ ಅವನ ಮದರ್ ಕಾಲ್ ಮಾಡ್ತಾರೆ. ಆತ ಆ ಕಾಲ್ನಲ್ಲಿ ಬ್ಯುಸಿ ಆಗತೊಡಗಿದಾಗ ರೊಜಾಲ್ಬಾ ಅಲ್ಲಿಂದ ಜಂಪ್ ಆಗ್ತಾಳೆ. ಆ್ಯಂಡ್ ಇವರಿಬ್ಬರ ನಡುವೆ ಟಾಮ್ ಅಂಡ್ ಜೆರಿ ಗೇಮ್ ಶುರುವಾಗುತ್ತೆ. ಓಡ್ತಾ ಓಡ್ತಾ ರೊಜಾಲ್ಬಾ ಬುಕೆ ಶಾಪ್ನಲ್ಲಿ ಹೋಗಿ ಅಡಗಿಕೊಳ್ತಾಳೆ ಮತ್ತು ತನ್ನ ಬಾಸ್ಗೋಸ್ಕರ ಅಕಾರ್ಡಿಯು ಬಾರಿಸತೊಡಗ್ತಾಳೆ. ಅಂಡ್ ಇದೆಲ್ಲವನ್ನೂ ಕೂಡ ನೋಡಿದಂಥ ಕಾನ್ಸ್ಟ್ಯಾಂಟಿನು ರೊಜಾಲ್ಬಾಳ ಗಂಡನಿಗೆ ಹೇಳ್ತಾನೆ. ಆದರೆ ರೊಜಾಲ್ಬಾಳ ಗಂಡ ಅದೆಲ್ಲವನ್ನೂ ಕೂಡ ನಂಬದಂತಾಗ್ತಾನೆ. ಯಾಕಂದರೆ ರೊಜಾಲ್ಬಾ ಅಕಾರ್ಡಿಯನ್ ಬಾರಿಸೋದನ್ನು ಆತ ನೋಡೇ ಇರೋದಿಲ್ಲ. ಆ ದಿನವೆಲ್ಲವೂ ಕಾನ್ಸ್ಟ್ಯಾಂಟಿನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಮಾಡ್ತಾನೆ ಕಳೀತಾನೆ. ಆ ರಾತ್ರಿ ಅವಳಿಗೆ ಗೊತ್ತಾಗದಂತೆ ಫರ್ನಾಂಡೋನ ಮನೆಯವರಿಗೂ ಫಾಲೋ ಮಾಡ್ತಾ ಹೋಗ್ತಾನೆ. ಆ ಟೈಮಲ್ಲಿ ಅವನಿಗೆ ಗ್ರಾಸಿಯಾ ಸಿಗ್ತಾಳೆ. ಬೈ ಮಿಸ್ಟೇಕ್ ಅವನನ್ನು ಕಸ್ಟಮರ್ ಅಂದ್ಕೊಂಡು ಅವನನ್ನು ಕರೆದುಕೊಂಡು ಹೋಗಿ ಬಾಡಿ ಮಸಾಜ್ ಮಾಡತಾಡಕ್ತಾಳೆ. ಆ್ಯಂಡ್ ಈ ನಡುವೆ ಅವರಿಬ್ಬರೊಳಗೆ ಲವ್ ಶುರುವಾಗ್ತಾ ಹೋಗುತ್ತೆ. ನಂತರ ರೊಜಾಲ್ಬಾ ಫರ್ನಾಂಡೋನನ್ನ ಮೀಟ್ ಮಾಡ್ತಾಳೆ. ತನ್ನನ್ನು ಯಾರೋ ಒಬ್ಬ ಡಿಟೆಕ್ಟಿವ್ ಫಾಲೋ ಮಾಡ್ತಿದ್ದಾನೆ ಅಂತ ಅವನ ಹತ್ರ ಹೇಳ್ಕೊಳ್ತಾಳೆ. ಡಿನ್ನರ್ ಮುಗಿದ ನಂತರ ಅವರಿಬ್ಬರು ಡ್ಯಾನ್ಸ್ ಹಾಲ್ಗೆ ಹೋಗ್ತಾರೆ. ಅಲ್ಲಿ ಫರ್ನಾಂಡೋ ಒಂದು ಪೊಯಮನ್ನು ಓದಿ ಹೇಳ್ತಾನೆ, ಆತ ಖುದ್ದಾಗಿ ಬರೆದಂಥದ್ದು. ಆ ನಂತರ ಅವರಿಬ್ಬರು ಜೊತೆಯಾಗಿ ಡ್ಯಾನ್ಸ್ ಮಾಡತೊಡಗ್ತಾರೆ. ಆ್ಯಂಡ್ ಒಬ್ಬರಿಗೊಬ್ಬರು ಇಷ್ಟವಾಗತೊಡಗ್ತಾರೆ. ಆಗ ಅವರಿಬ್ಬರಿಗೂ ಗೊತ್ತಾಗುತ್ತೆ, ನಾವಿಬ್ಬರು ಒಳಗೊಳಗೆ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದೀವಿ ಅಂತ. ನೈಟ್ ವಾಪಸ್ ಅವರಿಬ್ಬರು ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಗ್ರಾಜಿಯಾ ರೊಜಾಲ್ಬಾಳ ಹತ್ರ ಬರ್ತಾಳೆ ಮತ್ತು ನನಗಿವತ್ತು ನನ್ನ ಪ್ರೀತಿ ಸಿಕ್ತು ಅಂತ ಖುಷಿಯಿಂದ ಹೇಳ್ತಾಳೆ. ಮಲಗಿದ್ದಂಥ ಕಾನ್ಸ್ಟ್ಯಾಂಟಿನೋನನ್ನು ನೋಡಿದ ನಂತರ ರೊಜಾಲ್ಬಾ ಹೇಳ್ತಾಳೆ, ಈತ ಪ್ಲಂಬರ್ ಅಲ್ಲ ಡಿಟೆಕ್ಟಿವ್ ಅಂತ. ಆಗ ಕಾನ್ಸ್ಟ್ಯಾಂಟಿನೋ ಹೊರಕ್ಕೆ ಬರ್ತಾನೆ ಮತ್ತು ಅವನು ಅವರೆಲ್ಲರ ಹತ್ತಿರವೂ ಸತ್ಯವನ್ನು ಹೇಳಿಕೊಳ್ತಾನೆ ಮತ್ತು ಗ್ರಾಸಿಯಾಳನ್ನು ನಿಜವಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಕೊಳ್ತಾನೆ. ಮತ್ತು ಅದೇ ಟೈಮಲ್ಲಿ ಅವನು ರೊಜಾಲ್ಬಾಳ ಗಂಡನಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ಈ ಕ್ಷಣದಿಂದಲೇ ನಿಮ್ಮ ಕಂಪನಿಯ ಕೆಲಸವನ್ನು ಬಿಡ್ತಾ ಇದ್ದೀನಿ ಅಂತ, ಮತ್ತು ನಿಮ್ಮ ಪತ್ನಿ ವೆನ್ನಿಸ್ ನಗರದಲ್ಲೆಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾನೆ. ಅವರಿಬ್ಬರನ್ನೇ ರೂಮ್ನೊಳಗೆ ಬಿಟ್ಟು ರೊಜಾಲ್ಬಾ ಮತ್ತು ಫರ್ನಾಂಡೋ ತಮ್ಮ ಮನೆಗೆ ಹೋಗ್ತಾರೆ. ಆಗ ರೊಜಾಲ್ಬಾ ಅವನಿಗೆ ಹೇಳ್ತಾಳೆ, ತುಂಬ ವರ್ಷಗಳಾದ ನಂತರ ನಾನು ಡ್ಯಾನ್ಸ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಮಾಡಿದೆ ಮತ್ತದು ನನಗೆ ತುಂಬ ಖುಷಿ ಕೊಡ್ತು ಅಂತ. ಫರ್ನಾಂಡೋ ಅವಳಿಗೆ ತಮ್ಮ ಹುಡುಗನ ಬರ್ತ್ಡೇಗೆ ಬರೋದಕ್ಕೆ ಇನ್ವೈಟ್ ಮಾಡ್ತಾನೆ. ನಂತರ ಎಲ್ಲರೂ ಕೂಡ ಆ ಹುಡುಗ ಎಲಿಜಿಯೋನ ಬರ್ತ್ಡೇ ಮಾಡೋದಕ್ಕೋಸ್ಕರ ಪಿಕ್ನಿಕ್ ಹೋಗ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಅಲ್ಲಿ ಒಂದು ಫ್ಯಾಮಿಲಿಯಾಗಿ ಸಂತೋಷದಿಂದ ಕಳೀತಾರೆ. ಮಾರನೇ ದಿನ ಬುಕ್ಕೆ ಶಾಪ್ಗೆ ರೊಜಾಲ್ಬಾಳ ಫ್ರೆಂಡ್ ಬರ್ತಾಳೆ, ನೀನು ಇಲ್ಲದೆ ಇರೋದ್ರಿಂದಾಗಿ ನಿನ್ನ ಫ್ಯಾಮಿಲಿ ಒಡೆದು ಚೂರಾಗುವಂತಕ್ಕೆ ಬಂದಿದೆ, ನಿನ್ನ ಮಗ ಈ ನಡುವೆ ಡ್ರಗ್ಸ್ ಕೂಡ ತಗೊಂತಿದ್ದಾನೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ರೊಜಾಲ್ಬಾ ತುಂಬ ನೊಂದ್ಕೊಳ್ತಾಳೆ ಮತ್ತು ಅವಳು ತನ್ನ ಫ್ಯಾಮಿಲಿ ಹತ್ರಕ್ಕೆ ಹೊರಟು ಹೋಗ್ತಾಳೆ. ಹೋಗೋದಕ್ಕೂ ಮುಂಚೆ ಅವಳು ಟ್ಯೂಲಿಪ್ಸ್ನ ಜೊತೆ ಒಂದು ಲೆಟರನ್ನು ಬರೆದಿಟ್ಟು ಹೋಗ್ತಾಳೆ. ಆ್ಯಂಡ್ ಅದರಲ್ಲಿ ಅವಳು ಬರೆದಿಟ್ಟಿರ್ತಾಳೆ, ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ಮದರ್ ಆಗಲಿಲ್ಲ ಅಂತ. ರೊಜಾಲ್ಬಾ ಮತ್ತೆ ತನ್ನ ಹಳೆ ಬದುಕಿಗೆ ಮರಳ್ತಾಳೆ. ಆದರೆ ಅವಳು ಖುಷಿಯಾಗಿರೋದಿಲ್ಲ. ಅವಳು ಮನೆಗೆ ಬಂದ ನಂತರ ಅವಳಿಗೆ ಗೊತ್ತಾಗುತ್ತೆ ತನ್ನ ಮಗ ಡ್ರಿಕ್ಸ್ ತಗೊಂತಾ ಇಲ್ಲ ಅಂತ. ರೊಜಾಲ್ಬಾ ಮನೆಗೆ ಬಂದ ನಂತರ ಅವಳ ಗಂಡ ಮತ್ತು ಮಗ ಎಷ್ಟೊಂದು ಬ್ಯುಸಿ ಇರ್ತಾರೆ ಅಂದರೆ ಅವಳು ಮನೆಗೆ ವಾಪಸ್ ಬಂದಿದ್ದಾಳೆ ಅನ್ನೋ ಒಂದು ಸಣ್ಣ ಫೀಲ್ ಕೂಡ ಇರದಂತೆ. ಒಂದು ಕಡೆ ರೊಜಾಲ್ಬಾ ತನ್ನ ಫ್ಯಾಮಿಲಿಯ ಜೊತೆಗೆ ಇದ್ದರೂ ಕೂಡ ಒಂಟಿಯಾಗಿರ್ತಾಳೆ, ಮತ್ತೊಂದು ಕಡೆ ಫರ್ನಾಂಡೋ ಮತ್ತೆ ಒಂಟಿಯಾಗಿ ಹೋಗಿರ್ತಾನೆ. ಗ್ರಾಸಿಯಾ ಮತ್ತು ಕಾನ್ಸ್ಟ್ಯಾಂಟಿನು ಫರ್ನಾಂಡೋ ಆ ನೋವಿನಿಂದ ಹೊರಕ್ಕೆ ಬರೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾರೆ, ಆದರೆ ಫರ್ನಾಂಡೋ ಅದೇ ಒಂಟಿತನದಲ್ಲಿರ್ತಾನೆ. ರೊಜಾಲ್ಬಾ ವೆನಿಸ್ನಲ್ಲಿ ತೆಗೆದಂತಹ ಹಲವಾರು ಫೋಟೋಗಳನ್ನು ನೋಡತೊಡಗ್ತಾಳೆ. ಹಾಗೆ ಅವಳಿಗೆ ಅನ್ಸುತ್ತೆ, ನಾನು ಆ ಸಿಟಿಯಲ್ಲಿ ಎಷ್ಟು ಖುಷಿಯಿಂದ ಲೈಫನ್ನು ಲೀಡ್ ಮಾಡ್ತಿದ್ದೆ ಅಂತ. ಅದೇ ಟೈಮಲ್ಲಿ ಗ್ರಾಜಿಯಾ ರೊಜಾಲ್ಬಾಗೆ ಕಾಲ್ ಮಾಡಿ ಮಾತಾಡ್ತಾಳೆ. ಆಗ ರೊಜಾಲ್ಬಾ ಹೇಳ್ತಾಳೆ, ಈಗ ನನ್ನ ಬದುಕು ನನ್ನ ಫ್ಯಾಮಿಲಿಯ ಜೊತೆಗೇನೆ ಇದೆ, ಆದರೆ ನನ್ನ ವೆಕೇಷನ್ಸ್ ಅದಾಗಲೇ ಮುಗಿದು ಹೋಗಿವೆ ಅಂತ ಹೇಳ್ತಾಳೆ. ರೊಜಾಲ್ಬಾಳ ಮಾತುಗಳನ್ನು ಕೇಳಿದ ನಂತರ ಗ್ರೇಸಿಯಾಗೆ ಅರ್ಥವಾಗುತ್ತೆ ಅವಳು ಆ ಮನೆಯಲ್ಲಿ ಖುಷಿಯಾಗಿಲ್ಲ ಅಂತ. ಮತ್ತವಳು ಫರ್ನಾಂಡೋಗೆ ಹೇಳ್ತಾಳೆ, ರೊಜಾಲ್ಬಾ ನಿನಗಾಗಿ ಕಾಯ್ತಾ ಇದ್ದಾಳೆ ಅಂತ. ಫರ್ನಾಂಡೋ ಟೈಮ್ ವೇಸ್ಟ್ ಮಾಡದೆ ಅಲ್ಲಿಂದ ಹೊರಡ್ತಾನೆ. ಇನ್ನು ರೊಜಾಲ್ಬಾ ತನ್ನ ಮಗನ ಜೊತೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾಳೆ. ಮಾತಾಡ್ತಾ ಮಾತಾಡ್ತಾ ಅವನಿಗೆ ಹೇಳ್ತಾಳೆ, ನೀನಾದರೂ ನಿನ್ನ ಲೈಫಲ್ಲಿ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡು, ಯಾರ್ಯಾರದೋ ಮಾತುಗಳ ಪ್ರಭಾವಕ್ಕೆ ಒಳಗಾಗಿ ಏನನ್ನೂ ಕೂಡ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ತಾ ಇರ್ತಾಳೆ. ಶಾಪಿಂಗ್ ಆದ ನಂತರ ಅವರಿಬ್ಬರು ಅಲ್ಲಿಂದ ಹೊರಡೋದಕ್ಕೆ ಕಾರಿನ ಹತ್ತಿರಕ್ಕೆ ಬರ್ತಾರೆ.
ಆಗ ಅಲ್ಲಿ ಗ್ರಾಸಿಯಾ ಕಾನ್ಸ್ಟೆಂಟಿನೋ ಮತ್ತು ಫರ್ನಾಂಡೋ ಕಾಣಿಸಿಕೊಳ್ತಾರೆ ಮತ್ತು ಅವರೆಲ್ಲರೂ ರೋಜಾಲ್ಬಾಳ ಮಗನಿಗೆ ಹೇಳ್ತಾರೆ ನಾವು ರೋಜಾಲ್ಬಾಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಯಾಕಂದ್ರೆ ನಾವು ರೋಜಾಲ್ಬಾಳನ್ನ ಇಷ್ಟಪಡ್ತಿದ್ದೀವಿ ಅಂತಾರೆ ಇದಾದ ನಂತರ ರೋಜಾಲ್ಬಾ ಮತ್ತು ಅವಳ ಮಗ ಇಬ್ಬರು ವಿನಿಸ್ಗೆ ಬಂದು ಬಿಡ್ತಾರೆ ಆ ನಂತರ ಗ್ರಾಸಿಯಾ ಕಾನ್ಸ್ಟೆಂಟಿನೋ ಫರ್ನಾಂಡೋ ರೋಜಾಲ್ಬಾ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ತಮ್ಮ ಜೀವನವನ್ನ ಜೀವಿಸತೊಡಗುತ್ತಾರೆ ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ